2010 ಮತ್ತು 2011 ರಲ್ಲಿ ಏನು ವಾಜಪೇಯಿ ಬಡಾವಣೆಯಲ್ಲಿ ಸುಮಾರು 1163 ನಿವೇಶನಗಳು ಹಂಚಿಕೆ ಆಗಿದ್ದು, ಆ ಹಂಚಿಕೆ ಆಗಿದ್ದು ಆಗಿರ್ತಕ್ಕಂಥ ಅಧ್ಯಕ್ಷ ಅಂತ ಜ್ಞಾನೇಶ್ ಅವರು ಮತ್ತು BJP ಸರ್ಕಾರ ಸಂದರ್ಭದಲ್ಲಿ. ಅದು ಹಂಚಿಕೆ ಆದ ನಂತರದಲ್ಲಿ ಸಾರ್ವಜನಿಕರಲ್ಲಿ ಬಹಳಷ್ಟು ಜನ ಆಕ್ಷೇಪಣೆಯನ್ನು ಮಾಡಿದ್ದಾರೆ. ಅದರಲ್ಲಿ ಸುಮಾರಷ್ಟು ನೀವು ಕಾನೂನನ್ನು ಉಲ್ಲಂಘನೆ ಮಾಡಿದ್ದೀರಾ, ಸೀನಿಯಾರಿಟಿನ ಮಿಸ್ ಮಾಡಿ ನೀವು ಬೇರೆ ಬೇರೆ ಥರದಲ್ಲಿ ಕೊಟ್ಟಿದ್ದೀರಾ ಅಂತೇಳಿ. ಅದೇ ಪ್ರಕಾರವಾಗಿ ಸುಮಾರು ಬಹಳಷ್ಟು ವಿವೇಚನ ಕೂಟದಲ್ಲಿ ಸುಮಾರು 142 ನಿವೇಶನಗಳು ಮತ್ತು ನೀವು ಗಂಡ ಹೆಂಡತಿಗೆ ಪ್ರತಿ ಇಬ್ಬರಿಗೂ ಒಂದೊಂದು ಸೈಟ್ಗಳ ಲೆಕ್ಕದಲ್ಲಿ ಅದೊಂದು 32 ಪ್ರಕರಣಗಳು. ಅದೇ ರೀತಿಯಾಗಿ ಬಹಳಷ್ಟು ಏನು ಕ್ಯಾಟಗರಿ ಚೇಂಜ್ ಮಾಡಿ ಕೊಟ್ಟಿರ್ತಕ್ಕಂಥದ್ದು ಅವೆಲ್ಲವೂ ಕೂಡ ಈಗಾಗಲೇ ಪರಿಶೀಲನೆಯಲ್ಲಿದೆ. ಈಗಾಗಲೇ ADC ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿದ್ದೀವಿ. ಅದರಲ್ಲಿ ADC ಅವರು, ನಮ್ಮ ನಗರಾಭಿವೃದ್ಧಿ ಪ್ರಾಧಿಕಾರ ಕಮಿಷನರು, ಮುನ್ಸಿಪಲ್ ಕಮಿಷನರು, ಪ್ರಾಜೆಕ್ಟ್ ಡೈರೆಕ್ಟರ್, ಅಸ್ಟೆಂಟ್ ಪ್ರಾಜೆಕ್ಟ್ ಡೈರೆಕ್ಟರ್ ಮತ್ತು ಉಪ ಆಯುಕ್ತರು, ಇಷ್ಟು ಜನ ಸಮಿತಿ ಮಾಡಿ ಅಂದಿನ ಜಿಲ್ಲಾಧಿಕಾರಿಗಳು ಒಂದು ಸಮಿತಿಯನ್ನು ಮಾಡಿದ್ರು. ಅದರ ಪ್ರಕಾರವಾಗಿ ವರದಿ ಪ್ರಕಾರವಾಗಿ ಈಗಾಗಲೇ 142 ವಿವೇಚನಾ ಕೂಟದ ನಿವೇಶನಗಳನ್ನು ಈಗಾಗಲೇ ನಾವು ರದ್ದು ಮಾಡಲಾಗಿದೆ. ಮತ್ತೆ ಇನ್ನು 16 32 ಗಂಡಂಟಿ ಪ್ರಕರಣದ 16 ಸೈಟನ್ನು ಒಬ್ಬರಿಗೆ ಒಂದು ಸೈಟ್ ಅಂತ ಉಳಿಸಿ ಇನ್ನು 16 ಕೂಡ ಈಗಾಗಲೇ ರದ್ದು ಮಾಡಲಾಗಿದೆ. ಈಗಾಗಲೇ ಟೋಟಲ್ ಸುಮಾರು 267 ಒಂದ್ಸರ್ತಿ 228 ಮತ್ತು 250 ಇನ್ನೂ ಕೋರ್ಟಿ ಹೋಗದಿರೋ ಪ್ರಕರಣಗಳು ಇದ್ದಾವೆ ಟೋಟಲ್ 745 ರಲ್ಲಿ. ಆದರೆ ಕೋರ್ಟ್ ಏನು ಜಡ್ಜ್ಮೆಂಟ್ ಹೇಳಿದೆ ಅಂದರೆ, ಯಾರು ಕೋರ್ಟಿಗೆ ಬರಲಿಲ್ಲೋ ಅವರಿಗೆ ನೋಟಿಫಿಕೇಶನ್ ನೀವು ಮಾಡಿ, ಸಾರ್ವಜನಿಕ ಪ್ರಕಟಣೆ ಮಾಡಿ, ಅವರಿಂದ ವಿವರಣೆ ಪಡೆದು ಮುಂದೆ ಕ್ರಮ ಕೈಗೊಳ್ಳಿ ಅಂತ ಹೇಳಿರೋದ್ರಿಂದ ಈಗ ಅದು ಕೂಡ ಸುಮಾರು 318 ನಿವೇಶನಗಳು ಈಗಾಗಲೇ ಪರಿಶೀಲನೆ ಆಗಿ ಅದರಲ್ಲಿ ಸುಮಾರು 152 ನಿವೇಶನಗಳು ಈಗಾಗಲೇ ರದ್ದಾಗಿದ್ದಾವೆ. ಆಫೀಸಲ್ಲಿ ಇರ್ತಕ್ಕಂಥ ಅದು ವಿವೇಚನಾ ಕೂಟದಲ್ಲೇ ಸೇರಿ 142 ರಲ್ಲಿ ಆಫೀಸ್ನಲ್ಲಿ ಇರ್ತಕ್ಕಂಥ 17 ಜನಕ್ಕೆ ಕೊಟ್ಟಿರ್ತಕ್ಕಂಥದ್ದು ಕೂಡ ಈಗಾಗಲೇ ರದ್ದಾಗಿದೆ.